ನಮಸ್ಕಾರ ಗೆಳೆಯರೆ ತಮ್ಮೆಲ್ಲರಿಗೂ ಕೂಡ ಫ್ಯಾಕ್ಟ್ಸ್ ಫ್ರೈಡೆಗೆ ಸುಸ್ವಾಗತ ಇವತ್ತಿನ ದಿವಸ ನಾವು ಕೆಲವು ಪ್ರಮುಖವಾದಂತಹ ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ನನ್ನ ಹೆಸರು ರಮೇಶ್ ಅಂತ ಹಾಗಾದರೆ ಬನ್ನಿ ನೋಡೋಣ ಗೆಳೆಯರಿ ನಿಮಗೆ ಒಂದು ಮುಖ್ಯವಾದ ಮಾಹಿತಿ ಅಂತಂದರೆ ನೀವು ಕೂಡ ಪ್ಲಸ್ ಜಾಯ್ನ್ ಆಗಿ ಅತ್ಯುತ್ತಮವಾದಂತಹ ಲೈವ್ ತರಬೇತಿಯನ್ನು ಪಡಿಬೋದಾಗಿರ್ತದ ಅನ್ ಅಕಾಡೆಮಿಯಲ್ಲಿ ಸೊ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನೀವು ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಿಂದ ಅನ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಅಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಬಟನ್ ಇರುತ್ತೆ ಅಲ್ಲಿ ನೀವು ಹೋಗಿ ಅಲ್ಲಿ ರೆಫರಲ್ ಕೋಡ್ ಕೇಳುತ್ತೆ ಆವಾಗ ನೀವೇನು ಮಾಡಬೇಕು ರಮೇಶ್ ಲೈವ್ ಅನ್ನುವಂಥ ರೆಫ್ರಲ್ ಕೋಡನ್ನು ಹಾಕೋಬೇಕು ಆವಾಗ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನು ಯೂಸ್ ಮಾಡಿಕೊಂಡು ನೀವು ರಮೇಶ್ ಲೈವ್ ಅನ್ನುವಂಥ ರೆಫರಲ್ ಕೋಡನ್ನು ಯೂಸ್ ಮಾಡಿ ಈ ಒಂದು ಪ್ಲಸ್ಗೆ ಜಾಯ್ನ್ ಆಗ್ಬೋದು ಅತ್ಯುತ್ತಮವಾದಂತಹ ಶಿಕ್ಷಕರಿಂದ ತರಬೇತಿಯನ್ನು ಪಡೆಯೋದಾಗಿರ್ತತಿ ಇದರ ಲಾಭವನ್ನು ಪಡೆದುಕೊಳ್ಳಿ ಹಾಗಾದರೆ ಬನ್ನಿ ಇವತ್ತಿನ ಮಾಹಿತಿ ನೋಡೋಣ ಏನು ಅಂತಂದರೆ ಇವತ್ತಿನ ಮಾಹಿತಿ ಅದು ಭಾರತದ ದ್ವೀಪ ಪ್ರದೇಶಗಳು ಎನ್ನುವಂಥದ್ದು ಹೌದಾ ಈ ಒಂದು ವಿಡಿಯೋದಲ್ಲಿ ನಾವು ಭಾರತದ ದ್ವೀಪ ಪ್ರದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ ಸುತ್ತಲೂ ನೀರನ್ನು ಹೊಂದಿದ್ದು ಮಧ್ಯ ಭೂಮಿಯನ್ನು ಹೊಂದಿರುವಂಥ ಪ್ರದೇಶವನ್ನು ದ್ವೀಪ ಅಂತ ಕರಿತೀವಿ ಹೌದಾ ಸುತ್ತಲೂ ನೀರಿರಬೇಕು ಮಧ್ಯೆ ಭೂಮಿ ಇದ್ರೆ ಅದನ್ನು ದ್ವೀಪ ಅಂತ ಕರೀತಾರೆ ಅದೇ ರೀತಿಯಾಗಿ ಒಂದು ಕಡೆ ಭೂಮಿ ಇದ್ದು ಮೂರು ಕಡೆ ನೀರಿದ್ದರೆ ಅದನ್ನು ಪರ್ಯಾಯ ದ್ವೀಪ ಅಂತ ಕರಿತೀವಿ ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ ಯಾಕಂತಂದರೆ ಆ ಒಂದು ಭಾರತದ ಕೆಳಗಡೆ ನೋಡಬೇಕು ನೀವು ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರಗಳು ಕಂಡು ಬರ್ತವೆ ಒಂದು ಕಡೆ ಭೂಮಿ ಮೂರು ಕಡೆ ನೀರಿದೆ ಅದು ಪರ್ಯಾಯ ದ್ವೀಪ ಸುತ್ತಲೂ ನೀರಿದ್ದು ಮಧ್ಯ ಭೂಮಿ ಕಂಡು ಬಂದರೆ ಅದನ್ನು ದ್ವೀಪ ಅಂತ ಕರಿತೀವಿ ಈ ರೀತಿಯಾಗಿ ಭಾರತದಲ್ಲಿ ಹಲವಾರು ಸಾಗರಿಕ ದ್ವೀಪಗಳು ಮತ್ತು ಮುಖಜಕ್ ಭೂಮಿಯ ದ್ವೀಪಗಳನ್ನು ನಾವು ಕಾಣ್ತೀವಿ ಸೊ ಭಾರತದಲ್ಲಿ ಒಟ್ಟಾರೆಯಾಗಿ ಎರಡು ನೂರ ನಲವತ್ತೇಳು ದ್ವೀಪಗಳು ಕಂಡುಬರ್ತವೆ ಏಳುನೂರ ನಾಲ್ಕು ದ್ವೀಪಗಳು ಬಂಗಾಳ ಕೊಲ್ಲಿ ಕಂಡುಬರ್ತವೆ ಇನ್ನು ಉಳಿದಂಥವುಗಳು ಅಂಡಮಾನ್ ನಿಕೋಬಾರ್ಗಳಲ್ಲಿ ಕಂಡು ಬರ್ತವೆ ಹಾಗಾಗಿ ಇವುಗಳನ್ನು ಅಂಡಮಾನ್ ನಿಕೋಬಾರ್ ದ್ವೀಪಗಳಂತ ಕರೀತಾರೆ ಇನ್ನು ಉಳಿದ ನಲವತ್ತ್ಮೂರು ದ್ವೀಪಗಳೇನಿರಲಿ ಇವು ಅರಬ್ಬಿ ಸಮುದ್ರದಲ್ಲಿ ಕಂಡು ಬರ್ತವೆ ಇವುಗಳನ್ನು ಲಕ್ಷದ್ವೀಪಗಳು ಅಂತ ಕರೀತಾರೆ ಬಂಗಾಳ ಕೊಲ್ಲಿಯಲ್ಲಿ ಕಂಡುಬರುವಂಥದ್ದು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಇನ್ನು ಅರಬ್ಬಿ ಸಮುದ್ರದಲ್ಲಿ ಕಂಡು ಬರುವಂಥದ್ದು ಮನ್ನಾರ್ ಮನ್ನಾರ್ಖಾರಿಯಲ್ಲಿ ಹಲವು ಹವಳ ದ್ವೀಪಗಳನ್ನು ಕಾಣ್ತೀವಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಯಾವ್ಯಾವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವು ಬಂಗಾಳ ಕೊಲ್ಲಿಯಲ್ಲಿದ್ದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಜ್ವಾಲಾಮುಖಿಯಿಂದ ಉಂಟಾದಂತಹ ಗಟ್ಟಿ ಶಿಲೆಗಳಿಂದ ಉಂಟಾಗಿವೆ ಈ ಒಂದು ದ್ವೀಪದಲ್ಲಿ ಕಂಡುಬರುವಂತಹ ದ್ವೀಪಗಳು ಏನಿದವಲ್ಲ ಇವು ಭೂ ಅಂತರ್ಜನಿತ ಶಕ್ತಿಗಳು ಮತ್ತು ಜ್ವಾಲಾಮುಖಿಗಳಿಂದ ದ್ವೀಪಗಳಾಗಿ ನಿರ್ಮಾಣವಾಗಿವೆ ಇನ್ನು ಈ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ನಾಲ್ಕು ಪ್ರಮುಖ ದ್ವೀಪಗಳನ್ನು ಕಾಣ್ತೀವಿ ಅವುಗಳಂತಂದರೆ ಉತ್ತರ ಅಂಡಮಾನ್ ಮಧ್ಯ ಅಂಡಮಾನ್ ದಕ್ಷಿಣ ಅಂಡಮಾನ್ ಮತ್ತು ಚಿಕ್ಕ ಅಂಡಮಾನ್ ಅಂತೇಳಿ ನಾಲ್ಕು ಪ್ರಮುಖ ದ್ವೀಪಗಳನ್ನು ಕಾಣ್ತೀವಿ ಮಧ್ಯ ಅಂಡಮಾನ್ ಮತ್ತು ಗ್ರೇಟ್ ನಿಕೋಬಾರ್ ದ್ವೀಪಗಳು ಭಾರತದ ಅತಿ ದೊಡ್ಡ ದ್ವೀಪಗಳಾಗಿದ್ದಾವೆ ಪೋರ್ಟ್ ಬ್ಲೇರ್ ಅಂಡಮಾನ್ ದ್ವೀಪಗಳ ಒಂದು ರಾಜಧಾನಿಯಾಗಿದೆ ದಕ್ಷಿಣ ಅಂಡಮಾನ್ ದ್ವೀಪದಲ್ಲಿ ಇದು ಕಂಡುಬರ್ತದೆ ಬ್ಯಾರನ್ ಮತ್ತು ನಾರ್ ಕಾಂಡಮ್ಗಳು ಪ್ರಮುಖವಾಗಿ ಈ ಒಂದು ಗುಂಪಿನಲ್ಲಿರುವಂತಹ ಪ್ರಮು ಜ್ವಾಲಾಮುಖಿ ದ್ವೀಪಗಳಾಗಿದ್ದಾವೆ ಅಂಡಮಾನ್ ಮತ್ತು ನಿಕೋಬಾರ್ನ ಹತ್ತು ಡಿಗ್ರಿ ಉತ್ತರ ಅಕ್ಷಾಂಶವು ಇದನ್ನು ಬೇರ್ಪಡಿಸ್ತದೆ ಇನ್ನು ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಮೂರು ಪ್ರಮುಖ ದ್ವೀಪಗಳು ಕಂಡು ಬರ್ತವೆ ಅವುಗಳಂತಂದರೆ ಕಾರ್ ನಿಕೋಬಾರ್ ಅನ್ನುವಂಥದ್ದು ಚಿಕ್ಕ ಅಥವಾ ಲಿಟಲ್ ನಿಕೋಬಾರ್ ಮತ್ತು ಗ್ರೇಟ್ ನಿಕೋಬಾರ್ ಒಟ್ಟು ಮೂರು ದ್ವೀಪಗಳು ಕಂಡು ಬರ್ತವೆ ಇದೊಂದು ಏನಂತಂದರೆ ಇದೊಂದು ದೊಡ್ಡ ದ್ವೀಪವಾಗಿದೆ ಇನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬಹು ಹಿಂದಿನಿಂದಲೂ ಬಹಳ ಪ್ರಸಿದ್ಧವಾಗಿದ್ದು ಇವುಗಳ ಬಗ್ಗೆ ಪ್ರವಾಸಿಗರಾದಂತಹ ಮಾರ್ಕೊಪೊಲೊ ನಿಕೋಲೊಕೋಂಟೆ ಅವರು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬೆಚ್ಚಗಿನ ಉಷ್ಣವಲಯದ ವಾಯುಗುಣವನ್ನು ಹೊಂದಿದ್ದು ನೈಋತ್ಯ ಮತ್ತು ಈಶಾನ್ಯ ಮಾರುತಗಳ ಕಾಲಾವಧಿಯಲ್ಲಿ ಅಧಿಕ ಮಳೆಯನ್ನು ಪಡೆಯುತ್ತವೆ ಇನ್ನು ಇವು ದಟ್ಟ ಅರಣ್ಯಗಳು ಮತ್ತು ಅಧಿಕ ವನ್ಯಜೀವಿಗಳನ್ನು ಹೊಂದಿವೆ ಇನ್ನು ಇದು ಭಾರತದ ಭೂಪಡೆ ವಾಯುಪಡೆ ಮತ್ತು ನೌಕಾಪಡೆಯ ಮೂರೂ ಸೇವೆಗಳನ್ನು ಒದಗಿಸುವಂತಹ ಭಾರತೀಯ ಶಸ್ತ್ರಾಸ್ತ್ರ ಪಡೆಯ ಒಂದು ಕಮಾಂಡ್ ಆಗಿದೆ ಇದರ ಒಂದು ಕೇಂದ್ರ ಕಚೇರಿಯು ಪೋರ್ಟ್ ಬ್ಲೇರ್ನಲ್ಲಿ ಕಂಡುಬರುತ್ತದೆ ಇನ್ನು ಅಂಡಮಾನ್ ದ್ವೀಪದ ಗ್ರೇಟ್ ನಿಕೋಬಾರ್ನಲ್ಲಿ ಭಾರತ ದೇಶದ ದಕ್ಷಿಣದ ತುತ್ತ ತುದಿಯಾದಂತಹ ಇಂದಿರಾ ಪಾಯಿಂಟ್ ಅನ್ನು ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ಅಂತಂತೇಳಿ ಕರಿತೀವಿ ಅದು ಕಂಡುಬರುತ್ತದೆ ಇನ್ನು ಇಂದಿರಾ ಪಾಯಿಂಟ್ ಭಾರತದ ಆರು ಪಾಯಿಂಟ್ ನಾಲ್ಕು ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಕಂಡುಬರುತ್ತದೆ ಇನ್ನು ಲಕ್ಷದ್ವೀಪಗಳು ಲಕ್ಷದ್ವೀಪ ಅರಬ್ಬಿ ಸಮುದ್ರದಲ್ಲಿ ಕಂಡುಬರುವಂಥ ದ್ವೀಪಗಳಾಗಿವೆ ಇವು ಎರಡು ದ್ವೀಪ ಸಮೂಹವನ್ನು ಹೊಂದಿದ್ದು ಹನ್ನೊಂದು ಡಿಗ್ರಿ ಉತ್ತರ ಅಕ್ಷಾಂಶದ ಉತ್ತರಕ್ಕಿರುವ ದ್ವೀಪಗಳನ್ನು ಅಮೀನ್ ದೀವ್ ದ್ವೀಪಗಳಂತ ಕರೀತಾರೆ ಇನ್ನು ಉತ್ತರ ಅಕ್ಷಾಂಶದ ಇರುವ ದ್ವೀಪಗಳನ್ನು ಕಣ್ಣಾನೂರ್ ದ್ವೀಪಗಳಂತೇಳಿ ಕರೀತಾರೆ ಅರಬ್ಬಿ ಸಮುದ್ರದ ದ್ವೀಪಗಳನ್ನು ಲಕ್ಷದ್ವೀಪಗಳಂತ ಕರೀತಾರೆ ಇನ್ನು ಇವು ಕೇರಳಕ್ಕೆ ಸಮೀಪದಲ್ಲಿವೆ ಇವು ಹವಳ ಜೀವಿಗಳಿಂದ ನಿರ್ಮಿತವಾಗಿದ್ದು ಹವಳ ದ್ವೀಪಗಳಿಂದ ಸುತ್ತುವರಿಯಲ್ಪಟ್ಟಿವೆ ಕವರಟಿಯು ಲಕ್ಷದ್ವೀಪಗಳ ರಾಜಧಾನಿಯಾಗಿದೆ ಮಿಕಾಯ್ ಮತ್ತು ಅಮೀನ್ ದೀವಿ ದ್ವೀಪಗಳು ಇಲ್ಲಿರುವಂತಹ ಪ್ರಮುಖ ದ್ವೀಪ ಸಮೂಹಗಳಾಗಿವೆ ಇದನ್ನು ಕಣ್ಣಾನೂರ್ ದ್ವೀಪ ಅಂತೇಳಿ ಕರೀತಾರೆ ದ್ವೀಪಗಳು ಹವಳ ದಿನಗಳಿಂದ ನಿರ್ಮಿತವಾಗಿವೆ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಹತ್ತು ಡಿಗ್ರಿ ಉತ್ತರ ಅಕ್ಷಾಂಶವು ಬೇರ್ಪಡಿಸ್ತದೆ ಭೂಮಿ ಮತ್ತು ಸಾಗರಿಕ ದ್ವೀಪಗಳು ಮುಖಜ ಭೂಮಿ ಮುಂಭಾಗದಲ್ಲಿ ನದಿಗಳ ಸಂಚಯನದಿಂದ ಕೆಲವು ದ್ವೀಪಗಳು ಉಂಟಾಗ್ತವೆ ಇವುಗಳಲ್ಲಿ ಪ್ರಮುಖವಾಗಿ ಗಂಗಾ ಕೃಷ್ಣ ಮತ್ತು ಮಹಾನದಿ ಮುಖಜಭೂಮಿ ದ್ವೀಪಗಳು ಕಂಡುಬರ್ತವೆ ಇನ್ನು ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ನ್ಯೂಮರ್ ದ್ವೀಪಗಳು ನರ್ಮದಾ ನದಿಯ ಅಳಿವೆಯಲ್ಲಿ ಕೆಲವು ದ್ವೀಪಗಳಿದ್ದು ಅವುಗಳಲ್ಲಿ ಹದಿನಾರು ಕಿಲೋಮೀಟರ್ ಉದ್ದವಿರುವಂತಹ ಬೆಟ್ ಅತ್ಯಂತ ದೊಡ್ಡದಾದ ದ್ವೀಪ ಕಂಡುಬರುತ್ತದೆ ಗುಜರಾತ್ ತೀರದಲ್ಲಿ ಎರಡು ದ್ವೀಪಗಳಿದ್ದು ದಿಯು ಮುಖ್ಯವಾದದ್ದಾಗಿದೆ ಇನ್ನು ಭಾರತವು ಎರಡು ಸಾಗರಿಕ ದ್ವೀಪ ಸ್ತೋಮಗಳನ್ನು ಹೊಂದಿದೆ ಅವುಗಳಂತಂದರೆ ಬಂಗಾಳ ಕೊಲ್ಲಿಯಲ್ಲಿರುವಂತಹ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಇನ್ನು ಅರಬ್ಬಿ ಸಮುದ್ರದಲ್ಲಿರುವಂತಹ ಲಕ್ಷದ್ವೀಪಗಳು ಜಗತ್ತಿನ ಪ್ರಮುಖ ಜಲಸಂಧಿಗಳನ್ನು ನಾವಿಲ್ಲಿ ನೋಡ್ಬೋದು ಮೊದಲಾಗಿ ಗಿಬ್ರೆಟಾರ್ ಅನ್ನುವಂಥದ್ದು ಇದು ಮೆಡಿಟರೇನಿಯನ್ ಸಮುದ್ರ ಮತ್ತು ಅಟ್ಲಾಂಟಿಕ್ ಸಾಗರವನ್ನು ಒಂದುಗೂಡಿಸ್ತದೆ ಯುರೋಪ್ ಅಂದರೆ ಸ್ಪೇನ್ ಮತ್ತು ಅಮೆ ಆಫ್ರಿಕಾಗಳಲ್ಲಿ ಇದು ಕಂಡುಬರುತ್ತದೆ ಇನ್ನು ಮನ್ನಾರ್ ಕೊಲ್ಲಿ ಅಥವಾ ಮುನ್ನಾರ್ ಕೊಲ್ಲಿ ಅಂತ ಕರಿತೀವಿ ಇದು ಶ್ರೀಲಂಕಾ ಮತ್ತು ಭಾರತದ ನಡುವೆ ಸಂಪರ್ಕವನ್ನು ಕಲ್ಪಿಸ್ತದೆ ಮೆಗಲಾನ್ ಜಲಸಂಧಿ ದಕ್ಷಿಣ ಪೆಸಿಫಿಕ್ ಮತ್ತು ದಕ್ಷಿಣ ಅಟ್ಲಾಂಟಿಕ್ ಸಾಗರಗಳನ್ನು ಸಂಪರ್ಕಿಸ್ತದೆ ಫ್ಲೋರಿಡಾ ಜಲಸಂಧಿ ಫ್ಲೋರಿಡಾ ಮತ್ತು ಕ್ಯೂಬಾ ದೇಶಗಳ ನಡುವೆ ಸಂಪರ್ಕ ಕಲ್ಪಿಸ್ತದೆ ಇಂಗ್ಲೀಷ್ ಕಾಲುವೆ ಗ್ರೇಟ್ ಬ್ರಿಟನ್ ಮತ್ತು ಫ್ರಾನ್ಸ್ ದೇಶಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸ್ತದೆ ಸುಂಡ ಅನ್ನುವಂಥದ್ದು ಇದು ಜಾವಾ ಸಮುದ್ರ ಮತ್ತು ಹಿಂದೂ ಮಹಾಸಾಗರದ ನಡುವೆ ಸಂಪರ್ಕ ಕಲ್ಪಿಸ್ತದೆ ಇದು ಇಂಡೋನೇಷ್ಯಾದಲ್ಲಿ ಕಂಡುಬರುತ್ತದೆ ಹಾಗಾದರೆ ಗೆಳೆಯರಿ ಇಲ್ಲಿ ನಾವು ದ್ವೀಪಗಳ ಬಗ್ಗೆ ತಿಳಿದುಕೊಂಡೆವು ಈ ಒಂದು ವಿಡಿಯೋ ತಮಗೆ ಇಷ್ಟವಾಯಿತು ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸುವುದನ್ನು ಮರಿಬೇಡಿ ಧನ್ಯವಾದಗಳು